ಏನ್ ನಡೀತಿದೆ ಇಲ್ಲಿ? ಏನ್ ಮಕ್ಕಳೋ ಏನೋ, ಯಾವಾಗ ನೋಡಿದ್ರು ಹೊಡ್ಕೊಳ್ತಿರ್ತೀರ. ಇದೇನ್ ಶಾಲೆನಾ ಇಲ್ಲ ಸಂತೆ ಮಾರ್ಕೆಟ್? ಉದ್ದಿಕ ಪ್ರಸಂಗಿ, ಟೀಚರ್ ಯಾರಾದ್ರೂ ಹೀಗಂತಾರ? ಹೌದೇನೋ, ಒಳ್ಳೇದೇನೋ ಕಲಿಬೇಡಿ, ಬೇಡ್ದಿರೋದೇ ಕಲೀರಿ. ನೋಡಿ ಖುಷಿ ಪಡ್ತೀನಿ. ಎಲ್ರಿಗೂ ಇದೆ ನಾಳೆ, ನೀವು ನಿಮ್ ನಿಮ್ ಪೇರೆಂಟ್ಸ್ ಕರ್ಕೊಂಡ್ ಬನ್ನಿ ಪಿಟಿಎಂಗೆ. ನಿಮ್ಮನ್ನೆಲ್ಲ ಸೀದಾ ಮಾಡೋಕೆ ಇರೋದ್ ಒಂದೇ ದಾರಿನಪ್ಪ, ಅದು ಪೇರೆಂಟ್ಸ್ ಟೀಚರ್ ಮೀಟಿಂಗ್. ಹಲೋ ತಮಣಿ ಸರ್. ಸರ್, ನಾಳೆ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ, ನೀವು ನಿಮ್ ಮಗನ್ ಕರ್ಕೊಂಡು ಖಂಡಿತ ಬರ್ಬೇಕು ಸರ್. ಸರಿ ಸರಿ, ಖಂಡಿತ ಬರ್ತೀನಿ ಸರ್. ಬೇಕಾದ್ರೆ ಈಗಲೇ ಬರ್ಲ ಸರ್? ಸ್ಕೂಲ್ ಸೈಡ್ ಅಲ್ಲಿರೋ ಕ್ಯಾಂಟೀನ್ ಅಲ್ಲಿ ಕೂತಿದ್ದೀನಿ. ಅಯ್ಯೋ, ಸರಿಯಾಗಿ ಸಿಕ್ಬಿದ್ನಲ್ಲಪ್ಪ. ಸುಳ್ಳು ಬೊಗಳ್ತೀಯನೋ ಮಗನೇ, ನಾಳೆ ನೋಡ್ಕೊಳ್ತೀನಿ ನಿಮ್ಮನ್ನ. ನಾಳೆ ಸ್ಕೂಲ್ ಕರೆದಿದ್ದಾರೆ, ನಾನು ಬರ್ತೀನಿ ನಿಮ್ಮಿಬ್ಬರ ಜೊತೆ. ಬೇಡ ಬೇಡ ತಮ್ಮಣ್ಣ ಮಾವ, ನೀವು ಅಪ್ಪನ ಕರ್ಕೊಂಡು ಹೋಗಿ, ನಾನು ತುಂಬಾ ಡಿಸ್ಕಷನ್ ಮಾಡೋದಿದೆ ಟೀಚರ್ ಹತ್ರ, ಅದಕ್ಕೆ ಅಜ್ಜಿನ ಕರ್ಕೊಂಡು ಹೋಗ್ತೀನಿ ನಾನು. ಅಲ್ವೇನ ಅಜ್ಜಿ, ನಾಳೆ ನೀನೇ ಬಂದ್ಬಿಡ್ತೀಯಲ್ಲ ನನ್ ಜೊತೆ? ನನ್ ಮುದ್ದು ಅಜ್ಜಿ. ನಿಮ್ ಹುಡ್ಗನ್ ಬಗ್ಗೆ ತುಂಬಾ ಮಾತಾಡೋದಿದೆ ಸರ್. ಮಾತಾಡಿ ಸರ್, ನನ್ ಮಗ ಅಂದ್ರೆ ಮಗ, ಎಲ್ರು ಅವನ್ನೇ ಹೊಗಳೋರಿ ಸರ್. ನೋಡಿ ಇವನ್ ರಿಪೋರ್ಟ್ ಕಾರ್ಡ್, ಹಿಂದಿಲೂ ಫೇಲು, ಮ್ಯಾಥ್ಸ್ ಅಲ್ಲೂ ಫೇಲೆ. ಏನ್ ಹೇಳ್ತೀರಾ ಸರ್ ನೀವು? ಮ್ಯಾಥ್ಸ್ ಅಲ್ಲಿ ಫೇಲ್ ಆಗೋಕ್ ಸಾಧ್ಯನೇ ಇಲ್ಲ, ಎಲ್ಲ ಓದ್ಕೊಂಡಿದ್ನಲ್ಲ ಸರ್. ಹೌದಾ, ನೀವೇ ಕೇಳಿ. ಹೇಳಪ್ಪ, ನಿನ್ನ ಅಪ್ಪನ ಹತ್ರ ನೀನು 100 ರೂಪಾಯಿ ತಕೊಂಡೆ, ಅದ್ರಲ್ಲಿ 50 ರೂಪಾಯಿ ನಿನ್ ಫ್ರೆಂಡ್ಸ್ಗೆ ಪಾರ್ಟಿ ಕೊಟ್ರೆ ಇನ್ ಎಷ್ಟು ದುಡ್ಡು ಉಳಿಯತ್ತಪ್ಪ ನಿನ್ನ ಹತ್ರ? ಅಯ್ಯೋ ಸರ್, 100 ರೂಪಾಯಿ ಹೇಳ್ತಿದ್ದಾನಲ್ವಾ ಸರ್, 100 ರೂಪಾಯಿಗೆ ಕಾಲದಲ್ಲಿ ಏನ್ ಬರತ್ತಲ್ವಾ? ಇದನ್ ಬಿಡಿ, ಇನ್ನೊಂದು ಕೇಳಿ. ಗಂಗಾ ಎಲ್ಲಿಂದ ಹೊರಟು ಎಲ್ಲಿ ಸೇರ್ತಾಳೆ ಅಂದ್ರೆ? ಇದೇನ್ ಮಹಾ ಸರ್, ನನ್ ಮಗ ಹೇಳೇ ಇರ್ತಾನ್ ಬಿಡಿ. ಹೇಳ್ದ, ಅದನ್ನ ಕೇಳಿ ನೀವು. ಗಂಗಾ ಮನೆಯಿಂದ ಹೊರಟು ಸೀದಾ ಸ್ಕೂಲ್ ಹಿಂದೆ ಮೂಲೆಯಲ್ಲಿ ಬಂದು ನನ್ನ ಸೇರ್ತಾಳೆ ಅಂತಾನೆ ಈ ಬಡ್ಡಿ ಮಗ. ಇಂಥದ್ದೇ ತಲೆಹರಟೆ ಉತ್ತರ ನೋಡಿ ನಿಮ್ಮ ಮಗಂದು. ಎಲ್ಲ ಟೀಚರ್ಸ್ ಸೇರ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನ್ ಮಾಡೋದು ಇವನ್ನ ಅಂತ ನೀವೇ ಹೇಳಿ. ಶಾಲೆ ಕೈದು ನಿಂದು, ಇವತ್ತಿಂದ ಮನೇಲಿ ದನ ಕಾಯಿ. ಖುಷಿ, ಯಾರಮ್ಮ ಈ ಬಾಣ್ಲೆ ಇಲ್ಲಿ ಬಂದು ಕೂತಿರೋದು? ಅಜ್ಜಿ, ಈ ಬಾಣ್ಲೆ ನಮ್ ಮ್ಯಾಥ್ಸ್ ಸರ್ ಅಜ್ಜಿ. ಅಯ್ಯೋ ಕ್ಷಮಿಸ್ಬಿಡಿ ಮಾಸ್ಟ್ರೆ, ನಿಮ್ ಗುರ್ತ ಸಿಗ್ಲಿಲ್ಲ ನೋಡಿ. ಹೇಳಿ ಮಾಸ್ಟ್ರೆ, ಯಾಕ್ ಬರೋಕ್ ಹೇಳಿದ್ರಿ? ಈ ನಿಮ್ ಹುಡ್ಗಿ. ಅಜ್ಜಿ, ನಿಮ್ ಕೈ ಚೀಲದಲ್ಲಿ ಇರೋದನ್ನ ಸರ್ ಟೇಬಲ್ ಮೇಲೆ ಇಡು. ಎಷ್ಟು ಭಾರ ಹಿಡ್ಕೊಂಡಿರ್ತೀಯ ಅಜ್ಜಿ, ಮೇಲಿಟ್ರೆ ಸರ್ ಏನು ತಿಳ್ಕೊಳಲ್ಲ. ಹೌದಲ್ವೇನಮ್ಮ, ಬೋಳಿ ಮಕ್ಕಳು ಸರಿಯಾಗಿ ಮಸದೇ ಕೊಡಲ್ಲ. ಇವತ್ತು ಎದ್ರೆ ನಿಂತು ಒಳ್ಳೆ ಮಸ್ಕೊಂಡು ಬಂದಿದ್ದೀನಿ. ಯಾವನಾದ್ರೂ ಬಡ್ಡಿ ಮಗ ಸಿಟ್ಟು ಬರ್ಸ್ಬೇಕಿವತ್ತು, ಅವನ್ ಹುಟ್ಲಿಲ್ಲ ಅನ್ಸ್ಬಿಡೋದೆ. ನೀವ್ ಹೇಳಿ ಮೇಷ್ರೆ, ಏನೋ ಹೇಳಕ್ ಹೊರ್ಟ್ರಿ ನಮ್ ಖುಷಿ ಬಗ್ಗೆ. ತಗೊಳ್ಳಿ ಅಮ್ಮ.